ಹಾಯ್ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ಥಾಲಿನ ಯಾವ ರೀತಿ ದಿಢೀರಂಥೇಳಿ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಏನು ಪ್ಲ್ಯಾನಿಂಗ್ ಇರೋದಿಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ತರೋಕ್ಕೂ ನಮಗೆ ಟೈಮ್ ಇರೋದಿಲ್ಲ ಹೊರಗಡೆ ಹೋಗಿ ಸಡನ್ನಾಗಿ ಗೆಸ್ಟ್ ಬಂದಾಗ ಸಡನ್ನಾಗಿ 30 ನಿಮಿಷದಲ್ಲಿ ಯಾವ ರೀತಿ ಸ್ಪೆಷಲ್ಲಾಗಿರೋ ಥಾಲಿನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಸ್ಟ್ 30 ನಿಮಿಷ ಸಾಕು ಈ ಸ್ಪೆಷಲ್ ಥಾಲಿನ ರೆಡಿ ಮಾಡ್ಕೊಳ್ಳೋಕ್ಕೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಪಟ್ ಅಂತ ನೋಡೋಣ ಫಸ್ಟು ನಾನು ಸಾಗು ಮಾಡ್ಕೊಳ್ಳೋದಕ್ಕೆ 5 ಆಲೂಗಡ್ಡೆನ ಕುದಿಯೋಕಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಸಿಪ್ಪೆ ಬೇಗ ಬಿಚ್ಚುತ್ತೆ ಹಾಗಾಗಿ ಈಗ ಒಂದು 4 ವಿಜಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಪೂರಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾನು ಸಾಣಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ನೋಡಿ ಸಾಣಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಳ್ಳೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಒಂಥರ ಅದು ವೈಟ್ ವೈಟ್ ಬಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹೋಟೆಲ್ ಸ್ಟೈಲಲ್ಲಿ ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೇಬೇಕು ಈಗ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಒಳ್ಳೆ ಹದದಲ್ಲಿ ಕಲಸ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಕಲಸ್ಕೊಂಡಿಲ್ಲ ತುಂಬ ಸಾಫ್ಟಾಗಿಯೂ ನಾನು ಕಲಸ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಚೂರು ನಾನು 1 ನಿಮಿಷದಷ್ಟು ಹಿಟ್ಟನ್ನು ಚೆನ್ನಾಗಿ ಈ ಥರ ನೋಡಿ ಕಲಸ್ಕೊಳ್ತಾ ಇದ್ದೀನಿ ಈ ಥರ ಪಂಚ್ ಮಾಡಬೇಕು ಯಾಕಂದರೆ ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಪೂರಿ ಹಿಟ್ಟನ್ನು ಆವಾಗಲೇ ಕಲಸಿ ಆವಾಗಲೇ ಮಾಡ್ಕೊಳ್ಳೋದಕ್ಕಿಂತ ಒಂದು 15 ನಿಮಿಷ ನೆನೆದ್ರೆ ಚೆನ್ನಾಗಿ ಬರುತ್ತೆ ಪೂರಿ ಸೊ ನೋಡಿ ಈಗ ಹಿಟ್ಟು ರೆಡಿ ಆದಮೇಲೆ ನಾನು 1/2 ಗಂಟೆಯಷ್ಟು ಹಿಟ್ಟನ್ನು ನೆನೆಯೋಕ್ಕಿಡ್ತಾ ಇದ್ದೀನಿ ಪೂರಿ ಹಿಟ್ಟು ನೆನೆಯುವಷ್ಟೊತ್ತಿಗೆ ನಾನು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಪಾಯಸ ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸ್ ಹಾಲು 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪಾಯಸ ಮಾಡ್ಕೊಳ್ಳೋದಕ್ಕೆ ನೋಡಿ ನೀರು ಮತ್ತು ಹಾಲು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕಾಯಿಸ್ಕೊಳ್ತಾ ಇದ್ದೀನಿ ಈಗ ನಾನು ರೋಸ್ಟೆಡ್ ವರ್ಮಿಸಲಿ ತೊಗೊಂಡಿದ್ದೀನಿ ಇದನ್ನು ಏನು ನಾವು ತುಪ್ಪದಲ್ಲಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಾವಿಗೆನ ಇದು ಆಲ್ರೆಡಿ ಹುರಿದಾಗಿದೆ ರೋಸ್ಟೆಡ್ ವರ್ಮಿಸಲಿ ಸೊ 1 ಕಪ್ಪಷ್ಟು ಶಾವಿಗೆನ ನಾನು ಕುದಿಯೋ ಹಾಲಿಗೆ ಸೇರಿಸ್ಕೊಂಡಿದ್ದೀನಿ ಶಾವಿಗೆ ಹಾಲು ಜೊತೆ 5 ನಿಮಿಷ ಕುದಿಬೇಕು ಜಾಸ್ತಿ ಕುದ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಈಗ 1 ಕಪ್ ಶಾವಿಗೆಗೆ ನಾನು 3/4 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡ್ಮೇಲೆ 1-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಕ್ಕರೆನ ಲಾಸ್ಟಲ್ಲೇ ಹಾಕಿ ಕುದಿಸ್ಕೊಳ್ಳಿ ಯಾಕಂದರೆ ಮುಂಚೆನೇ ಹಾಕಿಬಿಟ್ರೆ ಶಾವಿಗೆ ಸರಿಯಾಗಿ ಕುದಿಯೋದಿಲ್ಲ ಹಾಗಾಗಿ ಇನ್ನೇನು ಪಾಯಸ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂದಮೇಲೆ ನೀವು ಸಕ್ಕರೆನ ಸೇರಿಸ್ಕೊಳ್ಳಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ಶಾವಿಗೆ ಮತ್ತು ಹಾಲು ಕುದ್ದಾಗಿದೆ ಈಗ ನೆಕ್ಸ್ಟು ನಾನು ನೋಡಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮು ನೀವು ಇನ್ನೂ ಎಕ್ಸ್ಟ್ರಾ ಬೇಕಪ್ಪ ಡ್ರೈ ಫ್ರೂಟ್ಸು ಅಂದರೆ ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜಸ್ಟ್ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಕುದಿತಿರೋ ಪಾಯಸಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ನೋಡಿ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಇಲ್ಲದೆ ಅದು ಶಾವಿಗೆ ಪಾಯಸ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಈಗ ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ಶಾವಿಗೆ ಪಾಯಸ ರೆಡಿ ಆಯಿತು ಈಗ ಕೊನೆಯದಾಗಿ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಮ್ಮ ಬಿಸಿ ಬಿಸಿಯಾದ ಶಾವಿಗೆ ಪಾಯಸ ರೆಡಿ ಆಯಿತು ಇಷ್ಟಕ್ಕೆ ಗ್ಯಾಸ್ ಆಫ್ ಮಾಡಿದರೆ ಸಾಕು ಈ ಥರ ನೀರು ಇದ್ದಾಗಲೇ ಆರಿದಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ ಅದಾದಮೇಲೆ ನಾನು ಸಾಗು ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪುಡಿ ಪುಡಿ ಆಗೋ ಥರ ಏನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೋಡಿ ಜಸ್ಟ್ ಇಷ್ಟು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ನಾನು ಆಲೂ ಸಾಗು ಮಾಡ್ಕೊಳ್ಳೋದಕ್ಕೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅದಾದಮೇಲೆ 1 ಮೀಡಿಯಂ ಸೈಜ್ ಈರುಳ್ಳಿನ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಕಾಗಿಲ್ಲ ಅದಾದಮೇಲೆ 1 ಮೀಡಿಯಂ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಲೈಟಾಗಿ ಸಾಫ್ಟ್ ಆದಮೇಲೆ 1 ಹೆಸರು ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ನೋಡಿ ನಾನು 1 ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ 1/4 ಚಮಚದಷ್ಟು ಅರಿಶಿನ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ನಾನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಅದನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು ಎಲ್ಲ ಮಸಾಲೆ ಎಲ್ಲ
ಆಲೂಗಡ್ಡೆಗೆ ಅಂಟ್ಕೋಬೇಕು. ಅಲ್ಲಿವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಗು ಪೂರ್ತಿ ನೀರಾಗಿಯೂ ಇರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಅರ್ಧ ಲೋಟದಷ್ಟು ನೀರಿಗೆ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಸಾಗುಗೆ, ಇಲ್ಲ ಅಂದರೆ ಆಲೂಗಡ್ಡೆ ಒಂದು ಕಡೆ ನೀರು ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ಒಂದು ಒಳ್ಳೆ ಗ್ರೇವಿ ಆಗಬೇಕು ಅಂದರೆ ಕಡಲೆ ಹಿಟ್ಟಿನ ನೀರನ್ನು ನೀವು ಸೇರಿಸ್ಕೊಳ್ಬೇಕು. ಈಗ ನೆಕ್ಸ್ಟು ನಾನು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಅರ್ಧ ಚಮಚದಷ್ಟು ಜೀರಾ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಿಮಗೆ ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೋಬೋದು. ಈಗ ಒಂದು 5 ನಿಮಿಷ ನಾನು ಮೀಡಿಯಂ ಉರಿಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ 5 ನಿಮಿಷ ಆಯಿತು. ಲಾಸ್ಟಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 2 ಚಮಚದಷ್ಟು ಕಸೂರಿ ಮೇಥಿನ ಈ ಥರ ಕೈಯಿಂದ ಉಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫೈನಲಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ರುಚಿ ರುಚಿಯಾದ ದಿಢೀರ್ ಆಲೂ ಸಾಗು ರೆಡಿ ಆಯಿತು. ಅದಾದಮೇಲೆ ನೆಕ್ಸ್ಟು ನಾನು ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಕ್ಕಿಂಗ್ ಆಯಿಲ್ ಕೂಡ ಸೇರಿಸ್ಕೋಬೋದು. ಈಗ ತುಪ್ಪ ಚೆನ್ನಾಗಿ ಕಾದಾದಮೇಲೆ ನಾನು 1 ಇಂಚು ಚಕ್ಕೆ, 1 ಕರಿಮೆಣಸು, 2 ಅನಾನಸ್ ಹೂವು ಮತ್ತು 2 ಲವಂಗ, 1 3 ಮರಾಠ ಮೊಗ್ಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆ 1 3-4 ನಾನು ಪಲಾವ್ ಎಲೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಲೈಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು 1-5 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಅದಾದಮೇಲೆ ಜೀರಾ ರೈಸ್ ಅಂದಮೇಲೆ ಜೀರಿಗೆ ಇಲ್ಲದೆ ಅದಾಗುತ್ತಾ? ಇಲ್ಲ ಅಲ್ವಾ. ಈಗ 1.5 ಚಮಚದಷ್ಟು ನಾನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಲೈಟಾಗಿ ಫ್ರೈ ಆದಮೇಲೆ ನಾನು ಆಲ್ರೆಡಿ 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು 1/2 ಗಂಟೆ. ಇದರಿಂದ ಜೀರಾ ರೈಸ್ ಉದುರುದ್ರಾಗಿ ಬರುತ್ತೆ, ಹಾಗಾಗಿ ಅಕ್ಕಿನ ಚೆನ್ನಾಗಿ ನಾನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಕಪ್ಪಕ್ಕಿಗೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೇನು ಟೈಮ್ ಜಾಸ್ತಿ ಬೇಕಾಗೋದಿಲ್ಲ. ಈಗ 3 ವಿಜಿಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಈಗ 3 ವಿಜಿಲ್ ಕೂಗಿಸ್ಕೊಂಡಾಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ, ಜೀರಾ ರೈಸ್ ಕೂಡ ತುಂಬ ಒಳ್ಳೆ ಘಮ ಬರ್ತಾ ಇತ್ತು. ಇದಕ್ಕೆ ಫೈನಲ್ಲಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಜೀರಾ ರೈಸ್ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಯಾರಾದರೂ ಗೆಸ್ಟ್ ಬಂದಾಗಲಂತೂ ಇದನ್ನು ದಿಢೀರಂತ ಮಾಡ್ಕೊಂಬಿಡ್ಬೋದು. ಸೈಡಲ್ಲಿ ಒಂದು ಗ್ರೇವಿ ಇದ್ಬಿಟ್ರೆ ಇದಕ್ಕೇನು ಸಾಂಬಾರ್ ಅವಶ್ಯಕತೆಯೂ ಇಲ್ಲ. ಪೂರಿಗೂ ಆಗುತ್ತೆ ಮತ್ತು ಜೀರಾ ರೈಸ್ಗೂ ಆಗುತ್ತೆ. ಹಾಗಾಗಿ ನಾನು ಆಲೂ ಸಾಗು ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಫೈನಲ್ಲಾಗಿ ನೋಡೋಣ, ಬನ್ನಿ ನಮ್ಮ ಪೂರಿ ಹಿಟ್ಟು ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ನೋಡಿ. ಇಷ್ಟೆಲ್ಲ ಅಡುಗೆ ಮಾಡುವಷ್ಟೊತ್ತಿಗೆ ನಮ್ಮ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಈಗ ಒಂದೊಂದೇ ಪೂರಿನ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಅಲ್ವಾ ಪೂರಿನ. ಹಾಗಾಗಿ ಲಾಸ್ಟಲ್ಲಿ ನಾನು ಪೂರಿನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಿಷ್ಟೇ ಉಂಡೆ ತಗೊಂಡು ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಲಟ್ಟಿಸ್ಕೋಬಾರ್ದು, ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು. ನಾನು ತೋರಿಸ್ಕೊಟ್ಟಿರೋಂಥ ಇವತ್ತಿನ ಥಾಲಿಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೇಲಿ ಇದ್ದೇ ಇರುತ್ತೆ. ನೀವು ಹೊರಗಡೆ ಹೋಗಿ ತೊಗೊಂಡು ಬಂದು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಪಟ್ ಅಂತ ಆಗುವಂಥ ಥಾಲಿ ಇದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಒಂದೊಂದು ಸಾರಿ ತಲೆಯಲ್ಲಿ ಹೊಳೆಯೋದೇ ಇಲ್ಲ, ಏನು ಮಾಡಬೇಕು ಅನ್ನೋ ಟೆನ್ಷನ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಈ ದಿಢೀರ್ 30 ನಿಮಿಷದ ಥಾಲಿನ ನೀವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಪಟಾಪಟ್ ಅಂತ ಹೇಳಿ. ಊಟನೂ ಒಂಥರ ಭರ್ಜರಿ ಅನಿಸುತ್ತೆ ಯಾರಾದರೂ ಗೆಸ್ಟ್ ಬಂದಾಗ, ಜೊತೆಗೆ ಕಡಿಮೆ ಟೈಮಲ್ಲಾಗುತ್ತೆ, ಕೆಲಸನೂ ಕಮ್ಮಿ ಇರುತ್ತೆ. ಸೊ ನೋಡಿ, ಒಂದೊಂದೇ ನಾನು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಾದಿರೋ ಎಣ್ಣೆಗೆ ನಾನು ಒಂದೊಂದೇ ಪೂರಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂಥೇಳಿ. ಮೀಡಿಯಂ ಉರಿಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹೊತ್ತೋದಂಗೆ ಆಗಿಬಿಡುತ್ತೆ. ಹಾಗೆ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇವೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಬಂದಿದೆ ಕಲರ್ ಕೂಡ. ಸಂಡೇ ಟೈಮಲ್ಲಿ ನಮಗೆ ಟೈಮ್ ಕೂಡ ಇರೋದಿಲ್ಲ, ಕ್ಲೀನಿಂಗು ಅದು ಇದರಲ್ಲಿ ಏನು ಅಡುಗೆ ಮಾಡಬೇಕು ಕಡಿಮೆ ಟೈಮಲ್ಲಿ ಅಂತ ಅನ್ನಿಸ್ದಾಗಲೂ ಕೂಡ ಈ ಥಾಲಿನ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ಸೊ 2ನೇ ಪೂರಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಪೂರಿ ಬದಲು ನೀವು ಚಪಾತಿನೂ ಮಾಡಿದರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ರೋಟಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸ್ನೇಹಿತರೆ, ಫೈನಲ್ಲಾಗಿ ನಮ್ಮ ದಿಢೀರ್ ಭರ್ಜರಿ ಆದಂತಹ 1/2 ಗಂಟೆಯ ಥಾಲಿ ರೆಡಿ ಆಯಿತು. ಸೂಪರ್ ಅಂದರೆ ಸೂಪರ್ ಆಗಿದೆ. ನೋಡಿ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಜೀರಾ ರೈಸ್ ಜೊತೆ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಇದ್ಬಿಟ್ರೆ ಅಂತೂ ಆಹಾ, ಸೂಪರ್ ಕಾಂಬಿನೇಷನ್ನು. ಪಾಯಸ ಕೂಡ ತುಂಬಾ ಚೆನ್ನಾಗಿ ಬಂದಿದೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿಢೀರ್ ಅರ್ಧ ಗಂಟೆ ಥಾಲಿನ ನಿಮಗೆ ಎಲ್ರಿಗೂ ಇವತ್ತಿನ ಥಾಲಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಡನ್ನಾಗಿ ಗೆಸ್ಟ್ ಬಂದಾಗ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಈ ಥಾಲಿನ ರೆಡಿ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.